ರಾಮ ಮಂದಿರ ಉದ್ಘಾಟನೆಯ ದಿನ ಅಂದ್ರೆ ಜನವರಿ 22ರಂದು ಯಾರೂ ಸಹ ಶಾಲೆಗೆ ರಜಾ ಹಾಕಂಗಿಲ್ಲ. ಸೋಮವಾರ ಶಾಲೆಗೆ ರಜಾ ಹಾಕಿದ್ರೆ 1,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಅಂತ ಮಕ್ಕಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಶಾಲಾ ಆಡಳಿತ ಮಂಡಳಿ. ಸೋಮವಾರ ಶಾಲೆಗೆ ಒಂದು ವೇಳೆ ರಜಾ ಹಾಕಿದ್ರೆ 1,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಚಿಕ್ಕಮಗಳೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಈ ರೀತಿ ಸೂಚನೆಯನ್ನ ನೀಡಲಾಗಿದೆ ಆಡಳಿತ ಮಂಡಳಿಯಿಂದ. ಮಕ್ಕಳಿಗೆ ಆಡಳಿತ ಮಂಡಳಿಯಿಂದ ದಂಡದ ಎಚ್ಚರಿಕೆ. ರಾಮ ಮಂದಿರ ಉದ್ಘಾಟನೆ ದಿನ ರಜೆ ಹಾಕಿದ್ರೆ 1,000 ರೂಪಾಯಿ ದಂಡವನ್ನ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಹಾಕಲಾಗಿದೆ ಸೆಂಟ್ ಜೋಸೆಫ್ ಶಾಲೆಯವರಿಂದ. ಹೀಗಾಗಿ ಬಜರಂಗದಳ ವಿಎಚ್ಪಿ ಆಕ್ರೋಶವನ್ನ ಹೊರಹಾಕಿದೆ. ಶಾಲೆ ಮುಂದೆ ಜಮಾವಣೆಗೊಂಡಿರುವಂತಹ ಬಜರಂಗದಳ ಹಾಗೆ ವಿಎಚ್ಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಸೆಂಟ್ ಜೋಸೆಫ್ ಶಾಲೆಯ ಮುಂಭಾಗದಲ್ಲಿ ಈಗ ವಿಎಚ್ಪಿ ಹಾಗೆ ಬಜರಂಗದಳದ ಕಾರ್ಯಕರ್ತರಿರೋದನ್ನ ಗಮನಿಸ್ತಾ ಇದ್ದೀರಾ. ರಾಮ ಮಂದಿರದ ಉದ್ಘಾಟನೆಯ ದಿನ ಯಾರಾದರೂ ಶಾಲೆಗೆ ರಜೆ ಹಾಕಿದ್ರೆ ಅವರು 1,000 ರೂಪಾಯಿ ದಂಡವನ್ನ ನೀಡಬೇಕಾಗತ್ತೆ ಅಂತ ಈಗ ಶಾಲಾ ಆಡಳಿತ ಮಂಡಳಿ ಎಚ್ಚರಿಕೆಯನ್ನ ನೀಡಿದೆ. ಒಂದ್ ಕಡೆ ರಾಮನಾಮ ಸ್ಮರಣೆಗಾಗಿ ಜನವರಿ 22ರಂದು ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಮನವಿಗಳು ಸಿಎಂ ಸಿದ್ದರಾಮಯ್ಯ ಅವರ ಬಳಿಗೆ ಹೋಗ್ತಾ ಇದ್ರೆ, ಇತ್ತ ಸೋಮವಾರ ರಜೆ ಹಾಕಿದ್ರೆ ದಂಡ ವಿಧಿಸ್ತೀವಿ ಅಂತ ಶಾಲೆ ಸೂಚನೆಯನ್ನ ನೀಡಿದೆ. ರಾಮ ಮಂದಿರ ಉದ್ಘಾಟನೆ ನೋಡು, ಅವರು ಶಾಲೆಗೆ ರಜೆ ಹಾಕಿ. ಉದ್ಘಾಟನೆ ಕಾರ್ಯಕ್ರಮವನ್ನ ಲೈವ್ ನಲ್ಲಿ ನೋಡು. ಶಾಲಾ ಮಕ್ಕಳಿಗೆ ವಿಎಚ್ಪಿ ಕಾರ್ಯಕರ್ತರಿಂದ ಅಭಯವನ್ನ ನೀಡಲಾಗಿದೆ. ಈ ರೀತಿ ಮಕ್ಕಳಿಗೆ ದಂಡ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಶಾಲೆಗೆ ಎಚ್ಚರಿಕೆ ನೀಡಿದ್ದಾರೆ. ಶಾಲಾ ಮಕ್ಕಳ ಬೆನ್ನಿಗೆ ನಿಂತಿದೆ ಬಜರಂಗದಳ ಹಾಗೆ ವಿಎಚ್ಪಿ. ಸೆಂಟ್ ಜೋಸೆಫ್ ಶಾಲೆಯ ಶಾಲೆಗೆ ಈಗ ಎಎಸ್ಪಿ ಕೃಷ್ಣಮೂರ್ತಿ ಅವರು ಭೇಟಿ ನೀಡಿದ್ದಾರೆ. ಕರೆ ಮಾಡಿ ತಿಳಿಸಿದ್ದಾರೆ, ಸೋಮವಾರ ರಜೆ ಹಾಕಿದ ಮಕ್ಕಳಿಗೆ 1,000 ರೂಪಾಯಿ ದಂಡ ಹಾಕ್ತೀವಿ ಅಂತ, ಮತ್ತು ಪೋಷಕರ ಸಭೆಯನ್ನು ಕರೆದಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ಈಗ ನಾವು ಅವರು ನೇರವಾಗಿ ಹೇಳಿದರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದ್ರ ಅವ್ರು ಯಾರು ನೇರವಾಗಿ ನಮ್ಮ ಹತ್ರ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಅಭಯ ಕೊಡ್ತಾ ಇದೆ. ಈಗ ನಾವು ಪೊಲೀಸರ ಮೂಲಕ ಅವರನ್ನ ಮುಖ್ಯೋಪಾಧ್ಯಾಯರನ್ನ ಮಾತಾಡ್ಸಿದ್ರೆ ಅವ್ರು ಪೊಲೀಸ್ ಮೂಲಕ ಹೇಳ್ತಾರೆ, ನಮಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ, ಆ ನಮ್ಮ ತಲೆಯಲ್ಲಿ ಆ ಆಲೋಚನೆಯೇ ನಮಗೆ ಒಳಗಿಲ್ಲ ಅಂತ ಪೊಲೀಸರ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೇವೆ, ನಿಮಗೆ ನೀವು ಮುಖ್ಯೋಪಾಧ್ಯಾಯರಾಗಲಿಕ್ಕೆ ಲಾಲಯಕ್ಕಿದೆ, ಹೆಡ್ ಮಾಸ್ಟರ್ ಆಗಲಿಕ್ಕೆ ನೀವು ಲಾಲಯಕ್ಕಾಗಿದ್ದೀರ. ಯಾಕೆಂದ್ರೆ ಇಡೀ ಜಗತ್ತಿಗೆ ಗೊತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ನಾಳೆ ಅಂತ. ಸೋಮವಾರ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತದೆ, ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಗಾಗಿ ನೀವು ಹೇಳ್ತಾ ಇರ್ತಕ್ಕಂಥ ಸುಳ್ಳು ನೀವು ಪೊಲೀಸ್ ಮೂಲಕ ನಮಗೆ ಹೇಳಿಸ್ತಾ ಇರೋದು ಈ ರೀತಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ನಾಳೆ ಸೋಮ ಯಾವತ್ತು 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆಯನ್ನು ನೇರ ಪ್ರಸಾರವನ್ನು ನೋಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು, ನಿಮಗೆ ಆಸಕ್ತಿ ಇದೆ, ನಮಗೆ ರಾಮನ ಭಕ್ತಿ ಇದೆ, ನಾವು ರಾಮನ ಭಕ್ತರು, ನಾವು ನೇರ ಪ್ರಸಾರ ನೋಡಲೇಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ರಾಮ ಮಂದಿರ ಉದ್ಘಾಟನೆ ದಿನ ಏನಾದರೂ ಶಾಲೆಗೆ ರಜೆ ಹಾಕಿದ್ರೆ ಫೈನ್ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಡಲಾಗಿರುವಂಥದ್ದು, ಇದ್ರ ಬಗ್ಗೆ ಶಾಲಾ ಆಡಳಿತ ಮಂಡಳಿ ಏನಾದರೂ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆಯಾ? ಪ್ರಗತಿ, ಈವರೆಗೂ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗ್ಲಿ ಅಥವಾ ಶಿಕ್ಷಕರಾಗ್ಲಿ ಈವರೆಗೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ನಿನ್ನೆ ಶಾಲೆಯ ಆಡಳಿತ ಮಂಡಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು, ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು, ಸೋಮವಾರ ಯಾರಾದ್ರೂ ಶಾಲೆಗೆ ರಜೆ ಹಾಕಿದ್ರೆ 1,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಮಕ್ಕಳು ಮನೆಗೆ ತೆರಳಿ ಶಾಲೆಯ ಮಕ್ಕಳು ಏನಿದ್ದಾರೆ ಅವರು ಪೋಷಕರಿಗೆ ತಿಳಿಸಿದ್ದಾರೆ. ಹಾಗಾಗಿ ಪೋಷಕರು ಬಜರಂಗದಳ ಮತ್ತು ಸಂಘ ಪರಿವಾರದ ಮುಖಂಡರಿಗೆ ತಿಳಿಸಿರುವಂತದ್ದು, ಇವತ್ತು ಶಾಲೆಯಲ್ಲಿ ನವೋದಯ ಪರೀಕ್ಷೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಶಾಲೆಯ ಮಕ್ಕಳಿಗೆ ರಜೆಯನ್ನು ಕೂಡ ಘೋಷಣೆಯನ್ನು ಕೂಡ ಮಾಡಲಾಗಿರುವಂತದ್ದು. ಜನವರಿ 22ರಂದು ಯಾರಾದ್ರೂ ರಜೆಯನ್ನು ಹಾಕಿದ್ರೆ ಅನ್ನೋ ನಿಟ್ಟಲ್ಲಿ ಕೂಡ ಅದಕ್ಕೆ 1,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಆಕ್ರೋಶಗೊಂಡಿರುವಂತಹ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕುವ ಯತ್ನವನ್ನು ಕೂಡ ನಡೆಸಿದ್ರು. ಯಾಕೆಂದ್ರೆ ಇವತ್ತು ನವೋದಯ ಪರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು, ಯಾರಾದ್ರೂ ಈ ರೀತಿ ದಂಡವನ್ನು ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರೆ ಒಂದು ಉಗ್ರವಾದಂತ ಪ್ರತಿಭಟನೆಯನ್ನು ಕೂಡ ಕೈಗೊಳ್ತೇವೆ, ಯಾರು ಕೂಡ ಇದಕ್ಕೆ ಎದುರುವ ಅವಶ್ಯಕತೆ ಇಲ್ಲ, ಒಂದು ಅಭಯವನ್ನು ಕೂಡ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕೂಡ ಕೊಟ್ಟಿರುವಂತದ್ದು. ಈವರೆಗೂ ಶಾಲೆಯ ಆಡಳಿತ ಮಂಡಳಿ ಆಗ್ಲಿ ಅಥವಾ ಶಿಕ್ಷಕರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಪ್ರಗತಿ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಚಿಕ್ಕಮಗಳೂರಿನ ಸೆಂಟ್ ಜೋಸೆಫ್ ಶಾಲೆಯ ಆಡಳಿತ ಮಂಡಳಿ ಈ ರೀತಿಯಾಗಿ ಸೂಚನೆ ಕೊಟ್ಟಿತ್ತು. ಇದ್ರ ಬಗ್ಗೆ ಮನೆಯಲ್ಲಿ ಮಕ್ಕಳು ಹೋಗಿ ಹೇಳಿದ್ದಾರೆ. ಆ ನಂತರದಲ್ಲಿ ಈ ವಿಚಾರ ತಿಳಿತಾ ಇದ್ದಂತೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗದಳದ ಕಾರ್ಯಕರ್ತರು ಹೋಗಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಗೇನಾದ್ರೂ ಮಾಡಿದ್ರೆ ದಂಡ ವಿಧಿಸಿದ್ದೆ ಆದ್ರೆ
ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.